हाय फ्रेंड्स, गुड मॉर्निंग। एल्लरू चेन्नागिद्दीरा एल्लरू चेन्नागिद्दीरा अंतने अन्कोंता इद्दीवि फ्रेंड्स। अदे इवत्तु संडे, नावु नार्मल आगि साटर्डे इल्ल संडे वीडियो माड्ता इद्वि। सरि, इवत्तुनु ओंदु ओळ्ळे एपिसोड माडबेकागित्तु। एनु अंद्रे केलवोंदु कारणांतरगळिंद माडकागलिल्ल। ओंदु मेन रीजन एनु अंद्रे, ईग नम्म मैसूरु पुट्टण्ण अवरु तीर्कोंबिट्टिद्दारे। अवरु इवत्तु नम्म जोतेगिल्ल। ನೋಡಿ ಫ್ರೆಂಡ್ಸ್, ಅವರದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ 1 ಅವರ್ ಅವರ ಹತ್ರ ಮಾತಾಡಿದ್ದೆ ನಾನು। ಅವರು ಇಲ್ಲ ಸರ್, ನಾನು ಬುಕ್ ಎಲ್ಲ ತರ್ತೀನಿ, ನಾನು ಯಾವ್ಯಾವ ವರ್ಷ ಎಲ್ಲೆಲ್ಲಿ ಬಿಟ್ಟಿದ್ದು ಅದೆಲ್ಲ ಹೇಳ್ತೀನಿ, ಆಮೇಲೆ ಪ್ಲಸ್ ಈಗಿನ ಯಂಗ್ ಶೋಕ್ದಾರರಿಗೆಲ್ಲ ನನ್ನ ಕೈಯಲ್ಲಿ ನನಗೆ ಎಷ್ಟು ವಿದ್ಯೆ ಗೊತ್ತೋ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಅವರಿಗೆ, ನಾನು ಇಷ್ಟು ವರ್ಷ ಪಟ್ಟಿರೋ ಶ್ರಮದ ಏನಿದೆ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು। ನೋಡಿ ಫ್ರೆಂಡ್ಸ್, ಆದ್ರೆ ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ। ಪಾಪ, ಈ ವಾರನ ಅವರದು ಈ ವಾರ ಇಲ್ಲ ನೆಕ್ಸ್ಟ್ ವೀಕ್ ವಿಡಿಯೋ ಮಾಡಬೇಕಾಯಿತು, ಆದರೆ ಅವರು ಮನ್ನೆನೆ ತಿರ್ಕೊಂಡಿದ್ದಾರೆ। ಕೇಳಿ ತುಂಬಾನೇ ಬೇಜಾರಾಯಿತು। ತುಂಬಾನೇ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟಿದ್ದಾರೆ ಅವರು, ಎಲ್ಲರ ಮನೆಯಲ್ಲೂ ಅಕ್ಕಿಗಳು ಬಿಟ್ಟಿದ್ದಾರೆ। ಸುಮಾರು ಜನ ಅಳ್ಬೂರ್ ಮನೆಯಲ್ಲೆಲ್ಲ ಅಕ್ಕಿ ಬಿಟ್ಟಿದ್ದಾರೆ, ಅದು ಅಳ್ಬೂರ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು। ಅವರು ಯಾವ ರೀತಿ ಶೋಕ್ ಮಾಡಿದ್ರು ಅಂದ್ರೆ ಫ್ರೆಂಡ್ಸ್, ಅವರು ಕಡೆಗೆ ಮದುವೆನೂ ಮಾಡ್ಕೊಳ್ಳಲಿಲ್ಲ। ಅವರು ಹಾಗೇನೇ ಮದುವೆ ಮಾಡ್ಕೊಂಡಿರನೇ ಅವರು ಪರಳಗೋಸ್ರನೇ ಅವರು ಜೀವನನ ಮುಡುಪಾಗಿ ಇಟ್ಬಿಟ್ರು ಅವರು। ಇವತ್ತಿನ ದಿವಸ ಅವರು ನಮ್ಮ ಜೊತೆಗೆ ಇಲ್ಲ। ಮೈಸೂರು ಪುಟ್ಟಣ್ಣ ಅಂದ್ರೆ ತುಂಬಾ ಜನಕ್ಕೆ ಗೊತ್ತು, ಎಲ್ಲ ಅಳ್ಬೂರ್ಗೆ ಎಲ್ಲರಿಗೂ ಗೊತ್ತು ಅವರ ಬಗ್ಗೆ। ತುಂಬಾ ಚೆನ್ನಾಗಿ ಅಕ್ಕಿ ಆಡಿಸ್ತಾ ಇದ್ರು, ನಮಗೂ ಅವರ ಪರಿಚಯ ಇರಲಿಲ್ಲ। ಈ ವಿಡಿಯೋ ಮಾಡಬೇಕು ಅಂತಾನೆ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಪಾಪ ಅವರು ಒಪ್ಪಿಕೊಂಡಿದ್ರು, ಆಯ್ತು ಬರ್ತೀನಿ ನಿಮ್ಮ ಮನೆಗೇನೆ ಬರ್ತೀನಿ, ನಮ್ದು ಯಾವುದು ದಾವಡಿ ಇಲ್ಲ, ಆದರೆ ನಿಮ್ಮ ಮನೆಗೆ ಬರ್ತೀನಿ, ನಾನು ಎಲ್ಲ ಹೇಳ್ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳಿದ್ರು। ಆದರೆ ಪಾಪ ತೀರ್ಕೊಂಡ್ಬಿಟ್ಟಿದ್ದಾರೆ ಅವರು। ಆಡಿಸಿರೋದು ಅವರು ರೆಕಾರ್ಡ್ ಮಾಡಿರೋದ್ರಲ್ಲಿ ಕೆಲವೊಂದು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್। ಅವರು ನೋಡಿ, ಆ್ಯಕ್ಚುಲಿ ಅವರು ಹುಡುಗನೇ ನನಗೆ ಇದೆಲ್ಲ ಡೀಟೇಲ್ಸ್ ಕೊಟ್ಟಿರೋದು, ನಮಗೆ ಗೊತ್ತಿಲ್ಲ। ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮಿಸಿ, ನಮಗೆ ಗೊತ್ತಿಲ್ಲ, ಅವ್ರು ಹೇಳಿರೋದನ್ನು ನಾವು ಹೇಳ್ತಾ ಇದ್ದೀವಿ ನಿಮಗೆ। ನೋಡಿ, ಅವರು ಒಂದು ಮಕ್ಷಿ ಬಿಳೆಬಲ ಬಿಟ್ಟಿದ್ರಂತೆ ಫ್ರೆಂಡ್ಸ್, ಮೈಸೂರಲ್ಲಿ 12:28 ಬಿಟ್ಟಿದ್ರಂತೆ ಅವರು, ಮೈಸೂರು ಪುಟ್ಟಣ್ಣ ಅವರು। ಆ ರೆಕಾರ್ಡ್ನ ಬ್ರೇಕ್ ಮಾಡೋದಕ್ಕೆ 22 ವರ್ಷ ಆಗಿತ್ತಂತೆ। ಅಂದರೆ 12:28 ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ 22 ವರ್ಷ ತೊಗೊಂಡ್ರಂತೆ, ಆಮೇಲೆ ಆ ಟೈಮ್ನ ಬ್ರೇಕ್ ಮಾಡಿದ್ದಂತೆ ಮೈಸೂರಲ್ಲಿ ಆ ಎಕ್ಕೆ ಬಿಟ್ಟಿರೋದು। ಮೈಸೂರು ರೆಕಾರ್ಡು 12:28 ಇದ್ದಿದ್ದು, ಅದನ್ನು ಬ್ರೇಕ್ ಮಾಡೋಕ್ಕೆ 22 ವರ್ಷ ತೊಗೊಂಡಿದ್ದಾರೆ। ಅಂದರೆ ಅವ್ರ ಹೆಸರಲ್ಲಿ ಇತ್ತು ರೆಕಾರ್ಡ್, ಅದು ಅದೊಂದು ಅವ್ರ ಲೈಫ್ ಟೈಮಲ್ಲಿ ಒಳ್ಳೆ ಅಕ್ಕಿ। ಆಮೇಲೆ ನೆಕ್ಸ್ಟ್ ಏನು ಅಂದರೆ, ಈ ಪಂಪ್ ಹೌಸ್ ಮೋಹನ್ ಸರ್ ಅಂತ ಇದ್ದಾರಂತೆ, ಅವ್ರ ಮನೆಯಲ್ಲಿ ಒಂದು ತಾರನ 3 ರೌಂಡ್ಗೇನೋ 32 ಅವರ್ ಬಿಟ್ಟಿದ್ರಂತೆ ಫ್ರೆಂಡ್ಸ್, 32:42 ಬಿಟ್ಟಿದ್ರಂತೆ ತಾರನ। ನೋಡಿ, 3 ರೌಂಡ್ಗೆ ಒಂದೇ ಅಕ್ಕಿ 32:45 ಬಿಟ್ಟಿದ್ರಂತೆ, ತುಂಬ ಗ್ರೇಟ್ ಅಲ್ವಾ ಫ್ರೆಂಡ್ಸ್। ಆ್ಯಕ್ಚುಲಿ ಅವ್ರಿಗೇನು ಅಂದರೆ, ತಾರಾಚಿನಿಗಳು ಅಂದರೆ ತುಂಬ ಇಷ್ಟ ಆಯ್ತಂತೆ ಅವ್ರಿಗೆ ಸಾರ್ಗೆ, ಹಂಗಾಗಿ ಅವರು ತಾರನ ಬಿಟ್ಟಿದ್ದಾರೆ, ಅದೊಂದು ಅವರು ಗ್ರೇಟ್ ಅಚೀವ್ಮೆಂಟು। ಆಮೇಲೆ ನೆಕ್ಸ್ಟ್ ಏನು ಅಂದರೆ, ಈ ಆಗಸ್ಟ್ 15ಕ್ಕೆ ಅವರು ಎಲ್ಲರೂ ಸೇರಿ ಅಕ್ಕಿ ದಸ್ತಾ ಮಾಡೋದಂತೆ ಮೈಸೂರಲ್ಲಿ, ಅದರಲ್ಲಿ ಯಾರ್ದು ಲೇಟಾಗಿ ಕೂತ್ಕೊಳ್ಳುತ್ತೋ ಅವ್ರಿಗೆ ವಿನ್ನಿಂಗ್ ಅಂತ ಹೇಳ್ತಾ ಇದ್ರಂತೆ। ಅದರಲ್ಲೇನೋ ನಮ್ಮ ಬಿ ನಾರಾಯಣಪುರ ಚಂದ್ರಣ್ಣ ಅವರು ಒಂದು ಮಕ್ಷಿ ಕೊಟ್ಟಿದ್ರಂತೆ ಅವ್ರಿಗೆ, ನಮ್ಮ ಪುಟ್ಟಣ್ಣ ಸರ್ಗೆ, ಅವ್ರದ್ದು ಮಕ್ಷಿ ತೊಗೊಂಡೋಗಿ ಅಲ್ಲಿ ಬಿಟ್ಟಿದ್ರಂತೆ ಫ್ರೆಂಡ್ಸ್, 12:25 ಆ ಮಕ್ಷಿ ಬಿಟ್ಟಿದ್ರಂತೆ, ಅದೊಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದಾರೆ। ಆಮೇಲೆ ತಿರವಲ್ಲೊಂದು 2019ರಲ್ಲಿ ಮಂಜಣ್ಣ ತುರುಗ್ನೂರ್ ಅಂದ್ಬಿಟ್ಟು ಅವ್ರದ್ದು ಯಶವಂತಪುರದಲ್ಲೂ ದಾವಡಿ ಇದೆಯಂತೆ, ಅವ್ರದ್ದು ಅಲ್ಲಿ ತುರುಗ್ನೂರಲ್ಲಿ 11:45 ಒಂದು ತಿರವಾಲ್ ಬಿಟ್ರಂತೆ, ಇವರೇನೆ ಪುಟ್ಟಣ್ಣ ಅವರೇನೆ, ಅದೊಂದು ಒಳ್ಳೆ ಟೈಮ್ ಬಿಟ್ಟಿದ್ದಾರೆ। ಪ್ಲಸ್ಸು ಅವರು ಸಾಯೋದಕ್ಕಿಂತ ಮುಂಚೆ ಲಾಸ್ಟ್ ಅಕ್ಕಿ ಬಿಟ್ಟಿದ್ದು ಅಂತ ಹೇಳಿದ್ರೆ, ಇಲ್ಲಿ ವಿವೇಕ್ ಅಂದ್ಬಿಟ್ಟು ಕಿರ್ಗಾವ್ಲಲ್ಲಿ ಅವರು ಅಲ್ಲೇ ಅಂತೆ ಲಾಸ್ಟಲ್ಲಿ ಜಾಕಿಯಾಗಿದ್ದಿದ್ದು, ಅವ್ರ ಹತ್ರನೇ ಅಂತ ಅಕ್ಕಿ ಬಿಟ್ಟಿದ್ದು, ಅಲ್ಲಿ ಒಂದು ರೇಗ್ದಾರು ಚೆನ್ನಾಗಿ ಒಂದು 9 ಅವರ್ 10 ಅವರ್ ಆಡ್ತಾ ಇತ್ತಂತೆ, ಆದರೆ ಅವತ್ತೇನೋ ಸ್ವಲ್ಪ ಕೆಲವು ಕಾರಣಾಂತರಗಳಿಂದ 5:37 ಆಡ್ತಂತೆ ಫ್ರೆಂಡ್ಸ್। ಅವರು ಬಿಟ್ಟಿದ್ದು ಲಾಸ್ಟ್ ಅಕ್ಕಿ ಅದೇನೆ, 5:37 ಬಿಟ್ಟಿದ್ದು। ನೋಡಿ, ಕಾರಣಾಂತರಗಳಿಂದ ಪಾಪ ಅವರು ಇಲ್ಲಿಗೆ ಬಂದು ವಿಡಿಯೋ ಮಾಡಬೇಕಾಯಿತು, ಆಗಲಿಲ್ಲ, ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲ। ಹಂಗಾಗಿ ನಾನು ನಿಮಗೆ ವಯಸ್ಸಾಗಿರೋರಲ್ಲಿ ಎಲ್ಲರ ಹತ್ರನೂ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಬನ್ನಿ, ನೀವು ನಮಗೆ ಅಂತಲ್ಲ ಎಲ್ಲೇ ಆದರೂ ಸರಿ, ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಏನಾರು ಹೇಳ್ಕೊಡ್ಬೇಕು ಅಂತಿದ್ದೀರಾ, ಆಮೇಲೆ ನಿಮ್ಮ ಸಾಧನೆಗಳು, ನೀವು ಏನೇನು ಅಚೀವ್ ಮಾಡಿದ್ದೀರಾ ಅದೆಲ್ಲದನ್ನು ಹೇಳಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ। ಯಾಕಂದರೆ ಇವತ್ತಿರೋ ದಿವಸ ದಿನ ನಾಳೆ ಇರೋಲ್ಲ, ಹೆಂಗೆ ಏನು ಅನ್ನೋದು ಗೊತ್ತಿರೋಲ್ಲ, ಹಂಗಾಗಿ ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬಂದ್ಬಿಟ್ಟು
ನಿಮ್ಗೇನು ಗೊತ್ತು ಅದನ್ನ ಹೇಳಿ ಪ್ಲಸ್ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಕಷ್ಟ ಬಿದ್ದಿದ್ದೀರ ಅದನ್ನ ಹೇಳಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇನೆ ಹಾಗಾಗಿ ನೀವು ದಯವಿಟ್ಟು ಮುಂದೆ ಬಂದಿ ಯಾರ್ಗಾರು ಸರಿ ವಿಡಿಯೋ ಕೊಡ್ರಿ ಯಾಕ್ರಪ್ಪ ನಾಲ್ಕು ಜನಕ್ಕೆ ಗೊತ್ತಾಗಲಿ ನಾನು ಏನು ಕಷ್ಟಪಟ್ಟಿದ್ದೀನಿ ಏನು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಪುಟ್ಟಣ್ಣ ಅವರು ಇರಬಹುದು ನಮ್ಮ ರಾಮಪ್ರಸಾದ್ ಸರ್ ಇರಬಹುದು ಅವರೆಲ್ಲ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿ ಅಕ್ಕಿ ಸೊಕ್ಕ ಕಲ್ತಿದ್ದಾರೆ ಆಮೇಲೆ ತುಂಬಾ ಚೆನ್ನಾಗಿ ಅಕ್ಕಿಗಳು ಆಡಿಸಿದ್ದಾರೆ ಇದೊಂದು ವಿಷಯನ ಹೇಳ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಅವರು ತೀರೋ ಇರೋದ್ರಿಂದ ನಮಗೆ ತುಂಬಾ ಮನಸ್ಸಿಗೆ ದುಃಖ ಆಗಿದೆ ಯಾಕಂದ್ರೆ ಅವರು ಯಾರು ಅಂತ ಗೊತ್ತಿಲ್ಲ ಆದರೂ ವಿಡಿಯೋ ಮಾಡಬೇಕಾಯ್ತು ಅಸಲು ತೀರೋದ್ರಲ್ಲ ಅಂತ ನಮಗೆ ತುಂಬಾ ಬೇಜಾರಾಯ್ತು ಹಾಗಾಗಿ ನಾವು ಇದೊಂದು ಈ ವಾರ ಎಪಿಸೋಡ್ ಮಾಡಿಲ್ಲ ಆಮೇಲೆ ಇನ್ನೊಂದು ಏನು ಅಂದ್ರೆ ನಮ್ಮ ಎಡಿಟಿಂಗ್ ಟೀಮ್ ಎಲ್ಲ ಸ್ವಲ್ಪ ಔಟ್ ಸ್ಟೇಷನ್ ಹೋಗಿದ್ದಾರೆ ಪ್ಲಸ್ ನಮ್ಮ ಬ್ರದರ್ನೂ ಒಂದು 4-5 ದಿನ ಊರಲ್ಲಿ ಇರಲಿಲ್ಲ ಹಾಗಾಗಿ ಬೇರೆ ವಿಡಿಯೋನೋ ಇಲ್ಲ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನಾನು ಒಬ್ಬನೇ ಇದ್ದೆ ಇಲ್ಲಿ ಹಾಗಾಗಿ ನಾವು ಬೇರೆ ಎಪಿಸೋಡ್ ಮಾಡೋಕ್ಕಾಗಲಿಲ್ಲ ಪ್ಲಸ್ ಇವರು ಪುಟ್ಟಣ್ಣ ಅವರು ತೀರ್ಕೊಂಡ್ರಲ್ಲ ಅಂತ ಹೇಳಿ ಬೇರೆ ಯಾವುದು ಬೇಡ ಈ ಎಪಿಸೋಡ್ ಅವರಿಗೇನೆ ನಾವು ಡೆಡಿಕೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಅವರದ್ದು ಮಾತ್ರ ಹೇಳ್ತಾ ಇದೀವಿ ಅವರ ಲೈನ್ ಅಂದ್ರೆ ಫ್ರೆಂಡ್ಸ್ ಅವರಿಗೆ ತಾರಾ ಮತ್ತೆ ಚೀನಿಗಳು ಅಂದ್ರೆ ತುಂಬಾ ಇಷ್ಟ ಅಂತೆ ಅವರು ಯಾವಾಗಲೂ ಹೇಳ್ತಾ ಇರೋರಂತೆ ನನಗೆ ತಾರಾ ಇಷ್ಟ ಚೀನಿ ಇಷ್ಟ ಅದನ್ನೇ ಆಡಿಸ್ಬೇಕು ಅಂತ ಹೇಳಿ ಹಾಗಾಗಿ ಈ ಎಪಿಸೋಡ್ ಅಲ್ಲಿ ಅವರ ಜ್ಞಾಪಕಾರ್ಥಕ್ಕಾಗಿ ಒಂದು ಚೀನಿ ಜೊತೆ ಮಾಡಿದೀವಿ ಆ ಜೊತೆನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೊಂದು ಚೀನಿ ಪಿಲಂಕಾ ಗಂಡಿದು ಇದು ಪಿಲಂಕಾ ಇದು ತುಂಬಾ ಜನ ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ರು ಸರ್ ನಿಮ್ಮದು ಚೀನಿ ಬಗ್ಗೆ ಹೇಳಿ ನಿಮ್ಮ ಚೀನಿ ಪಿಲಂಕಾ ಬಗ್ಗೆ ಹೇಳಿ ಅಂತ ಇದು ಗಂಡಿದು ಆಕ್ಚುಲಿ ನಮ್ಮ ಮನೆಯಲ್ಲಿ ವೈಟ್ ಅಕ್ಕಿಗಳು ಇರಲಿಲ್ಲ ಫ್ರೆಂಡ್ಸ್ ನಾವು ಒಂದು ವೈಟ್ ಅಕ್ಕಿ ಸೇರಿಸಬೇಕು ಅಂತ ಆಸೆ ಇತ್ತು ಆವಾಗ ನಮ್ಮ ಮನ ಸರ್ನ ಕೇಳಿದಾಗ ಮಹಾತ್ಮ ಗಾಂಧಿ ಟೂರ್ನಮೆಂಟ್ ನಮ್ಮ ಮನೋಹರ್ ಸರ್ನ ಕೇಳಿದಾಗ ಅವರೊಂದು ಒಳ್ಳೆ ಚೀನಿ ಪಿಲಂಕಾ ನನಗೆ ಅಂತ ತಂದ್ಕೊಂಡಿದ್ದೀನಿ ಸರ್ ನಾನು ಅಂತ ತೋರಿಸಿದ್ರು ನಮ್ಗೆ ಇಷ್ಟ ಆಯಿತು ಸರ್ ಇಲ್ಲ ನಮಗೆ ಕೊಡಿ ನಾವು ಹುಡುಕ್ತಾ ಇದ್ವಿ ಅಂತ ಹೇಳಿದ್ದಕ್ಕೆ ಪಾಪ ಅವರು ಆಯ್ತು ತೊಗೊಂಡೋಗಿ ಸರ್ ಅಂತೇಳಿ ಕೊಟ್ಟರು 5,000 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀವಿ ಗಣ್ಣ ಇದು ಚೀನಿ ಪಿಲಂಕಾ ಗಂಡಿದು ಇದಕ್ಕೆ ನೋಡಿ ಇದು ಚೀನಿ ಎಣ್ಣಿದು ವೈಟ್ ಕಣ್ಣು ನೋಡಿ ಇದು ವೈಟ್ ಕಣ್ಣು ಚೀನಿ ಎಣ್ಣಿದು ಇದು ಬಂದು ನಮ್ಮ ಫ್ರೆಂಡು ಮಂಜು ಅಂತ ಇದ್ದಾರೆ ಬೊಮ್ಮನಹಳ್ಳಿಲಿ ಅವ್ರ ಹತ್ರ ಇತ್ತು ಇದು ಒಳ್ಳೆ ಲೈನ್ ಇದು ಇದ್ರ ಅಪ್ಪ ಅಲ್ಲಿ ಇದ್ರ ಅಮ್ಮಲ್ಲೆಲ್ಲ ಚೆನ್ನಾಗಿ ಆಡಿದ್ದಾವೆ ಅದ್ರದ್ದು ಮಗಳಿದು ಇದೆರಡಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಚೀನಿ ಎಣ್ಣನ ತಂದಿದ್ದೀವಿ ವೈಟ್ ಕಣ್ಣಿದು ಈ ಎರಡು ಜೊತೆ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ಇದು ಕಣ್ಣು ಬೇಕಾದ್ರೆ ನೋಡಿ ನೀವು ತೋರಿಸ್ತೀನಿ ನೋಡಿ ರೆಕ್ಕೆ ನೋಡಿ ಇದು ನೋಡಿ ಬಾಲ ಎಲ್ಲ ಚೆನ್ನಾಗಿದೆ ಸಿಂಗಲ್ ಟೇಲು ದಪ್ಪ ತಲೆ ನಿಮ್ಗೆ ನೋಡಿ ಎಡ್ ಶೇಪ್ ಎಲ್ಲ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕಣ್ಣು ಇದ್ರದ್ದು ನೋಡ್ಬೋದು ನೀವು ನೋಡಿ ತುಂಬ ಚೆನ್ನಾಗಿದೆ ಗ್ರೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪಿಲಂಕಲ್ಲಿ ಈ ಥರ ಗ್ರೈನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಇದು ಗಂಡದು ಕಣ್ಣಿದು ಪಿಲಂಕಾ ನೋಡಿ ಮೂತಿ ತಲೆ ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ನೋಡಿ ಹೆಣ್ಣು ಇದೊಂದು ಚೂರು ಲೈಟ್ ಪ್ಯಾಟ್ರನ್ನು ನೋಡಿ ಗರಿಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ ತುಂಬ ದೊಡ್ಡ ಗರಿಗಳು ಬಾಲನೂ ಅಷ್ಟೇ ಸಿಂಗಲ್ ಟೈಲು ಒಂದು ಚೂರು ಅಗಲ ಇದೆ ಅದು ಮ್ಯಾಚ್ ಮಾಡುತ್ತೆ ನೋಡಿ ಇದು ವೈಟ್ ಕಣ್ಣಿದು ನೋಡಿ ಇದು ವೈಟ್ ಕಣ್ಣಿದು ಇದರಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಚೆನ್ನಾಗಿದೆ ಅನಾರಿ ಎಲ್ಲ ಚೆನ್ನಾಗಿದೆ ಅದು ಪಿಲಂಕಾಗೆ ಇದಕ್ಕೆ ಏನೋ ಮ್ಯಾಚ್ ಆಗುತ್ತೆ ಅಂತ ಒಂದು ಗೆಸ್ ಮಾಡಿದ್ದೀವಿ ನೋಡಬೇಕು ಫ್ರೆಂಡ್ಸ್ ಈಗ ಒಂದು ಎರಡು ಪಟ್ಟ ಮಾಡಿಸಿದ್ದೀವಿ ಇದರಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಮರಿಗಳು ಏನು ಬಣ್ಣ ಬರುತ್ತೆ ಏನೋ ಅನ್ನೋದು ನೋಡಬೇಕು ನೋಡೋಣ ಈ ಜೊತೆಯಲ್ಲಿ ಆಡಬೇಕು ಅಂತ ನಮಗೊಂದು ಗೆಸ್ ಇದೆ ಆಡಿದ್ರೆ ಸಂತೋಷ ಆಡಲಿಲ್ಲ ಅಂದರೆ ಇನ್ನೊಂದು ಸೆಟ್ ಮಾಡಿಸ್ಬಿಟ್ಟು ಅದು ಆಡಲಿಲ್ಲ ಅಂತೇಳಿದ್ರೆ ಜೊತೆ ಕಿತ್ತಾಕ್ಬಿಟ್ಟು ಬೇರೆ ಜೊತೆ ಮಾಡ್ತೀವಿ ಇದು ನಮ್ಮ ಮೈಸೂರು ಪುಟ್ಟಣ್ಣ ಅವ್ರಿಗೆ ತಾರಾನು ಚೀನಿನು ಇಷ್ಟ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಅವ್ರಿಗೆ ಅಂತಲೇ ಈ ಎಪಿಸೋಡ್ನ ನಾವು ಡೆಡಿಕೇಟ್ ಮಾಡಿದ್ದೀವಿ ಹಾಗಾಗಿ ಅವ್ರಿಗೋಸ್ಕರನೇ ಈ ಜೊತೆ ನಾವು ಒಂದು ತೋರಿಸಿದ್ದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಆ ದೇವರಲ್ಲಿ ಕೇಳ್ಕೊತೀವಿ ಇಷ್ಟನ್ನು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಏನಿವತ್ತು ಅಂತ ಇದೇನಿಲ್ಲ ನಿಮಗೆ ಆದರೆ ಈಗ ಅವ್ರು ತೀರೋಗಿರೋದ್ರಿಂದ ಸಿಂಪಲಾಗಿ ಹೇಳಿ ಮುಗಿಸೋಣ ಅಂತ ಹೇಳಿದ್ದೀನಿ ಪ್ಲಸ್ ಇನ್ನೊಂದೇನು ಅಂದರೆ ನಾವು ಪಟ್ಟಗಳೆಲ್ಲ ಬಿಡ್ತಾ ಇದ್ದೀವಿ ಈಗ ನೋಡಿ ಒಂದು 2-3 ಹೆಣ್ಣುಗಳು ಬಿಡ್ತಾ ಇದ್ವಿ ಬಾಲ ಹೊಡೆದು ಒಂದು 3-3 ಅವರ್ ಟೈಮ್ ಬಂದಿತ್ತು ಏನೋ ಗೊತ್ತಿಲ್ಲ ಮೊನ್ನೆ ಒಂದು ಸುರ್ಮಿ ಹೆಣ್ಣು ಕಳೆದೋಯ್ತು ಬಿಳಿ ಮೂತಿ ಸುರ್ಮಿ ಬಾಲ ಹೊಡೆದಿದ್ವಿ ನಿಮ್ಗೆ ಯಾರಿಗಾರು ಸಿಕ್ಕರೆ ದಯವಿಟ್ಟು ಫೋನ್ ಮಾಡಿ ಹೇಳಿ ಮೊನ್ನೆ ಕಳೆದೋಯ್ತು ಮೋಸ್ಟ್ಲಿ ಶಿಖರ ಆಟ ಆಡಿಸ್ತಾ ಇತ್ತು 4 ಅವರ್ ಆಗಿತ್ತು ಅದು ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ ಇನ್ನೆರಡು ಬಿಟ್ಟಿದ್ದೀವಿ ಇನ್ನೊಂದು ಸುರ್ಮಿನೂ ಆಮೇಲೆ ಮಕ್ಷಿ ಹೆಣ್ಣು ಬಿಟ್ಟಿದ್ದೀವಿ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟಿದ್ದೀವಿ ಆಡ್ತಾಯಿದೆ
ಇವಾಗ ಹೆಚ್ಚು ಕಮ್ಮಿ ಒಂದು 11 ಗಂಟೆ ಆಗಿದೆಯೇನೋ, ಒಂದು 2 ಅವರ್ ಆಗಿದೆ. ಇನ್ನೂ ಚೆನ್ನಾಗಿ ಆಡ್ತಾ ಇದ್ದಾವೆ. ಏಟ್ ಎತ್ಕೊಂಡಿದೆ, ಹೊಸ ಏಟು ಚೆನ್ನಾಗಿ ಆಡ್ತಾ ಇದ್ದಾವೆ. ನೋಡೋಣ ಫ್ರೆಂಡ್ಸ್, ಒಂದು 3 ಅವರ್ 4 ಅವರ್ ಒಂದು 3-4 ದಿವಸ ಆಡಿದ್ರೆ ರೆಕ್ಕೆ ಹೊಡೆದು ಇಟ್ಬಿಡ್ತೀವಿ. ಆಡ್ತಾ ಇದ್ದಾವೆ, ತುಂಬಾ ಮೇಲಿದ್ದಾವೆ. ಇದೊಂದು ಪಟ್ಟಗಳನ್ನ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡ್ರಿ, ಏನು ಇವತ್ತು ಕಂಟೆಂಟೇ ಇಲ್ಲ, ಇವರೇನು ಹೇಳಲೇ ಇಲ್ವಲ್ಲ ನಮಗೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದೊಂದು ಸತಿ ಆ ಥರ ಆಗುತ್ತೆ, ಯಾಕಂದರೆ ಅವರು ತುಂಬ ನಮಗೆ ಬೇಕಾಗಿರೋರು, ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಅವರು ತೀರೋಗಿರೋದ್ರಿಂದ ನಾವೇನು ಎಂಟರ್ಟೈನ್ಮೆಂಟಲ್ಲಿ ಏನು ಹೇಳೋದು ಬೇಡ ಅಂತೇಳಿ ಇಷ್ಟಕ್ಕೇ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.